ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಗಮನಿಸಿರಬೇಕು, ರೂಪಾಯಿ ಬೆಲೆ ಡಾಲರ್ ಮುಂದೆ ಒಂದೇ ಸಮಕ್ಕೆ ಕುಸಿಯೋದಕ್ಕೆ ಶುರು ಮಾಡಿದೆ. ಕಳೆದ ವಾರ ಒಂದು ಡಾಲರ್ನ ಬೆಲೆ ಸುಮಾರು 72 ರೂಪಾಯಿಯಷ್ಟಿತ್ತು. ಅದು ಬುಧವಾರದ ಹೊತ್ತಿಗೆ 74 ತಲುಪಿತು ಮತ್ತು ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ 74 ರೂಪಾಯಿ 76 ಪೈಸೆಗಳನ್ನು ಮುಟ್ಟಿದೆ. ಆರ್ಥಿಕ ತಜ್ಞರು ಹೇಳ್ತಾ ಇರೋ ಪ್ರಕಾರ ಇದು ಇನ್ನೂ ಪಾತಾಳಕ್ಕೆ ತಲುಪಿ ಸುಮಾರು 77-78 ರೂಪಾಯಿಗಳನ್ನು ಮುಟ್ಟೋ ಸಾಧ್ಯತೆ ಇದೆ. ಹಾಗಾದರೆ ಈ ಡಾಲರ್ ಬೆಲೆ ಈ ಪರಿ ಹೆಚ್ಚಾಗ್ತಿರೋದು ಯಾಕೆ? ಭಾರತದ ರೂಪಾಯಿ ಡಾಲರ್ ಮುಂದೆ ನಿಲ್ಲಲಾಗದೆ ಕುಸಿತಾ ಇರೋದು ಯಾಕೆ? ಇದರಿಂದ ನಮ್ಮ ಆರ್ಥಿಕತೆಯ ಮೇಲಾಗೋ ಲಾಭಗಳೇನು, ನಷ್ಟಗಳೇನು? ಡಾಲರ್ ಬೆಲೆ ಹೆಚ್ಚಾಗಿ ದೇಶದ ಕರೆನ್ಸಿಯ ಮೌಲ್ಯ ಕುಸಿಯೋದ್ರಿಂದ ಏನಾಗುತ್ತೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಒಂದು ದೇಶದ ಕರೆನ್ಸಿಯ ಮೌಲ್ಯ ಡಾಲರ್ ಮೌಲ್ಯದ ಜೊತೆ ಕಂಪೇರ್ ಮಾಡಿದರೆ ಎಷ್ಟಿರಬೇಕು, ಎಷ್ಟು ಕಡಿಮೆ ಆಗಬೇಕು ಮತ್ತು ಎಷ್ಟು ಹೆಚ್ಚಾಗಬೇಕು ಅನ್ನೋದನ್ನು ಆ ದೇಶದ ಸೆಂಟ್ರಲ್ ಬ್ಯಾಂಕ್ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾದರೆ ಮತ್ತು ಆ ಶಕ್ತಿಯನ್ನು ಸೆಂಟ್ರಲ್ ಬ್ಯಾಂಕ್ ಹೊಂದಿದರೆ ಅದನ್ನು ಆರೋಗ್ಯಕರ ಆರ್ಥಿಕ ವ್ಯವಸ್ಥೆ ಅಂತಲೇ ನಾವು ಭಾವಿಸಬೇಕಾಗತ್ತೆ. ಇಲ್ಲಿ ಭಾರತದ ವಿಷಯಕ್ಕೆ ನಾವು ಬರೋದಾದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಬಳಿ ಸಾಕಷ್ಟು ಪ್ರಮಾಣದ ವಿದೇಶಿ ಕರೆನ್ಸಿಯನ್ನು ಹೊಂದಿದರೆ ಅದು ಡಾಲರ್ ಬೆಲೆಯನ್ನು ಯಾವಾಗ ಬೇಕಿದ್ರೂ ಕೂಡ ಕುಸಿತದ ಹಾದಿಯಿಂದ ಮೇಲೆತ್ತೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಭಾರತದಲ್ಲಿ ಫಾರೆಕ್ಸ್ ರಿಸರ್ವ್ನ ಪ್ರಮಾಣ ಕಡಿಮೆ ಆಗಿದೆಯಾ? ಗೆಳೆಯರೆ, ರೂಪಾಯಿಯ ಬೆಲೆ ಕುಸಿತಕ್ಕೆ ಸಾಕಷ್ಟು ಕಾರಣಗಳಿವೆ. ಇತ್ತೀಚೆಗೆ ಅಂದರೆ ನಾವು ಕಳೆದ ವರ್ಷದಲ್ಲಿ ಗಮನಿಸಿದ ಹಾಗೆ ರೂಪಾಯಿ ಮೌಲ್ಯ ಅತ್ಯಂತ ಕೆಳಮಟ್ಟಕ್ಕೆ ಜಾರಿತು ಮತ್ತು ಒಂದು ಡಾಲರ್ನ ಮೌಲ್ಯ ಸುಮಾರು 77 ರೂಪಾಯಿಯಷ್ಟಾಗಿತ್ತು. ಅದಕ್ಕೆ ಕಾರಣ ಭಾರತವನ್ನು ಆವರಿಸಿಕೊಂಡಿದ್ದ ಕೋವಿಡ್ ಮಹಾಮಾರಿ ಅನ್ನೋದು ಒಂದಾದರೆ, ಇಲ್ಲಿನ ಆಮದು ಪ್ರಮಾಣ ಹೆಚ್ಚಾಗಿ ರಫ್ತು ಪ್ರಮಾಣ ಕುಸಿತವನ್ನು ಕಂಡಿದ್ದು, ಆಟೋಮೊಬೈಲ್ ಇಂಡಸ್ಟ್ರಿ ನೆಲ ಕಚ್ಚಿದ್ದು, ಉತ್ಪಾದನೆ ಕಡಿಮೆಯಾಗಿದ್ದು, ಈ ಎಲ್ಲ ಕಾರಣಗಳನ್ನು ನಾವು ಅದಕ್ಕೆ ಕೊಡಬಹುದು. ಇನ್ನು ಎರಡನೆಯದಾಗಿ, ಆ ಕಾಲಘಟ್ಟದಲ್ಲಿ ಅಮೆರಿಕದ ಡಾಲರ್ ಇಂಡೆಕ್ಸ್ ಬೆಳೆದಿತ್ತು ಅನ್ನೋದು ಕೂಡ ಭಾರತದ ಕರೆನ್ಸಿಯ ಕುಸಿತಕ್ಕೊಂದು ಕಾರಣವಾಯಿತು. ಅದಾದ ನಂತರದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಬಂದರೆ, ಕಳೆದ ಮೇ ತಿಂಗಳ ನಂತರ ನಿಧಾನವಾಗಿ ಮತ್ತೆ ರೂಪಾಯಿಯ ಬೆಲೆ ಏರ್ತಾ ಬಂತು, ಡಾಲರ್ನ ಬೆಲೆ ಕಡಿಮೆ ಆಗ್ತಾ ಬಂತು. ಹಾಗೇನೆ ಭಾರತಕ್ಕೆ ಹರಿದು ಬರುವ ವಿದೇಶಿ ಬಂಡವಾಳದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ರಿಲಯನ್ಸ್ ಇಂಡಸ್ಟ್ರಿಯ ಸ್ಟೇಕ್ ಮಾರಾಟದಿಂದ ಸಾಕಷ್ಟು ಹಣ ಭಾರತಕ್ಕೆ ಬಂತು. ಇಲ್ಲಿನ ಷೇರು ಮಾರುಕಟ್ಟೆಯ ಮೇಲಿನ ವಿದೇಶಿ ಹೂಡಿಕೆ ಕೂಡ ಹೆಚ್ಚಾಯಿತು. ಹೀಗೆ ಸುಮಾರು 35 ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಹಣ ಭಾರತಕ್ಕೆ ಹರಿದು ಬಂದ ಪರಿಣಾಮ ಇಲ್ಲಿ ಮತ್ತೆ ರೂಪಾಯಿಯ ಮೌಲ್ಯ ಸ್ವಲ್ಪ ಹೆಚ್ಚಾಯಿತು. ಹಾಗೇನೆ ಡಾಲರ್ನ ಇಂಡೆಕ್ಸ್ ಕಡಿಮೆಯಾಗೋದಕ್ಕೆ ಶುರು ಮಾಡಿದ್ದು ಕೂಡ ರೂಪಾಯಿಯ ಬೆಲೆಯನ್ನು ಹೆಚ್ಚು ಮಾಡಿತು. ಸಹಜಾನೇ ಅಲ್ವಾ, ಅಮೆರಿಕದ ಡಾಲರ್ ಬಲಿಷ್ಠವಾಗ್ತಾ ಹೋದಾಗ ಉಳಿದೆಲ್ಲ ಕರೆನ್ಸಿಗಳು ಅದರ ಮುಂದೆ ಸ್ವಲ್ಪ ಡಲ್ ಹೊಡೆಯುತ್ತವೆ. ಅದೇ ಡಾಲರ್ ಡಲ್ ಹೊಡೆಯೋದಕ್ಕೆ ಶುರುವಾದಾಗ ಬೇರೆ ಕರೆನ್ಸಿಗಳು ನಗೋದಕ್ಕೆ ಶುರು ಮಾಡುತ್ತವೆ. ಇನ್ನು ಈ ಬಾರಿ ಕೂಡ ಜನವರಿ 2021 ನಂತರ ಡಾಲರ್ ತನ್ನ ಬೆಲೆಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿತು. ಯುರೋ ಮುಂದೆ ಡಾಲರ್ ಚೈತನ್ಯವನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ರೂಪಾಯಿ ಸೇರಿ ವಿವಿಧ ಕರೆನ್ಸಿಗಳ ಬೆಲೆ ಕುಸಿತವನ್ನು ಕಾಣೋದಕ್ಕೆ ಶುರು ಮಾಡಿದೆ. ಇಲ್ಲಿ ಹೀಗೆ ಭಾರತದ ಕರೆನ್ಸಿಯ ಮೌಲ್ಯ ಕುಸಿತಕ್ಕೆ ಇನ್ನೂ ಒಂದು ಕಾರಣವನ್ನು ಕೂಡ ಆರ್ಥಿಕ ತಜ್ಞರು ಕೊಡ್ತಾ ಇದ್ದಾರೆ. ಮೊನ್ನೆ ರಿಸರ್ವ್ ಬ್ಯಾಂಕ್ ಒಂದು ಮಹತ್ವದ ಘೋಷಣೆಯನ್ನು ಮಾಡಿತು. ಈಗಾಗಲೇ ಮಾರ್ಕೆಟಲ್ಲಿರೋ ಸರ್ಕಾರಿ ಬಾಂಡ್ಗಳನ್ನು ಏಪ್ರಿಲ್ ನಂತರ ವಾಪಸ್ ಖರೀದಿಸುವುದಾಗಿ ರಿಸರ್ವ್ ಬ್ಯಾಂಕ್ ಹೇಳಿತು. ಇಲ್ಲಿ ಏನಾಗುತ್ತೆ ಅಂದರೆ, ಸರ್ಕಾರ ತನಗೆ ಹಣದ ಅಗತ್ಯ ಇದ್ದಾಗ ಸಾರ್ವಜನಿಕ ಕ್ಷೇತ್ರಗಳಿಂದ ಸಾಲಕ್ಕಾಗಿ ಒಂದಷ್ಟು ಬಾಂಡ್ಗಳನ್ನು ರಿಸರ್ವ್ ಬ್ಯಾಂಕ್ ಮೂಲಕ ಮಾರಾಟವನ್ನು ಮಾಡಿಸುತ್ತೆ. ಬ್ಯಾಂಕುಗಳು, ವಿವಿಧ ಸಂಸ್ಥೆಗಳು ಖರೀದಿ ಮಾಡೋ ಈ ಬಾಂಡ್ಗಳ ಮೂಲಕ ಸರ್ಕಾರಕ್ಕೆ ಆದಾಯ ಬರುತ್ತೆ. ಆ ನಂತರ ಇದೇ ಬಾಂಡ್ಗಳನ್ನು ರಿಸರ್ವ್ ಬ್ಯಾಂಕ್ ಮತ್ತೆ ವಾಪಸ್ ಖರೀದಿ ಮಾಡುತ್ತೆ. ಅಗತ್ಯ ಬಿದ್ದಾಗ ಮತ್ತೆ ಮಾರುಕಟ್ಟೆಗೆ ಇವುಗಳನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ಈಗ ಮಾರುಕಟ್ಟೆಯಲ್ಲಿನ ಬಾಂಡ್ಗಳಿಗೆ ಕೊಡ್ತಾ ಇರೋ ಬಡ್ಡಿ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ರಿಸರ್ವ್ ಬ್ಯಾಂಕ್ ಬಯಸ್ತಾ ಇದೆ. ಬಾಂಡ್ಗಳ ಈಲ್ಡನ್ನು ಕಡಿಮೆ ಮಾಡೋ ಸಲುವಾಗಿ ಅದನ್ನು ಖರೀದಿ ಮಾಡಿ ಮಾರುಕಟ್ಟೆಯಲ್ಲಿ ಸರ್ಕಾರಿ ಬಾಂಡ್ಗಳಿಗೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಆನಂತರ ಅದನ್ನು ಮತ್ತೆ ಮಾರುಕಟ್ಟೆಗೆ ಬಿಡುವ ಮೂಲಕ ಬಾಂಡ್ಗಳ ಈಲ್ಡ್ ಮೇಲೆ ನಿಯಂತ್ರಣವನ್ನು ಸಾಧಿಸಲಾಗುತ್ತೆ. ಇದು ಸಾಮಾನ್ಯವಾಗಿ ನಡೆಯುವ ಪ್ರಕ್ರಿಯೆ. ಆದರೆ ಈ ಬಾರಿ ನಡೆದಿರೋ ಅಸಾಮಾನ್ಯ ಪ್ರಕ್ರಿಯೆ ಏನಪ್ಪ ಅಂದರೆ, ನಾವು ಯಾವಾಗ ಬಾಂಡ್ಗಳನ್ನು ಖರೀದಿ ಮಾಡ್ತೀವಿ ಅನ್ನೋದನ್ನು ರಿಸರ್ವ್ ಬ್ಯಾಂಕ್ ಮೊದಲೇ ಅನೌನ್ಸ್ ಮಾಡಿರೋದು. ಇಲ್ಲಿ ಸುಮಾರು 1,00,000 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿ ಮಾಡಲಿರುವುದಾಗಿ ರಿಸರ್ವ್ ಬ್ಯಾಂಕ್ ಹೇಳಿದೆ. ಹೀಗೆ ಖರೀದಿ ಮಾಡಿ ಏನು ಮಾಡುತ್ತೆ? ಹೀಗೆ ಬಾಂಡ್ಗಳನ್ನು ಖರೀದಿ ಮಾಡೋದ್ರಿಂದ
ಮಾರುಕಟ್ಟೆಗೆ 1,00,000 ಕೋಟಿ ರೂಪಾಯಿನಷ್ಟು ಹಣ ಬರುತ್ತೆ. ಅಂದರೆ ಅಷ್ಟು ಹಣ ಚಲಾವಣೆಗೆ ಬರುತ್ತೆ. ಯಾವಾಗ ರೂಪಾಯಿಯ ಸಪ್ಲೈ ಹೆಚ್ಚಾಗುತ್ತೋ ಆಗ ಅದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಅದರ ಅರ್ಥ ಜನಕ್ಕೆ ಹಣ ಬೇಕಾಗುವುದಿಲ್ಲ ಅಂತಲ್ಲ, ಬದಲಿಗೆ ಹಣದ ಹರಿವು ಹೆಚ್ಚಾದ ಕೂಡಲೇ ಅಂತಾರಾಷ್ಟ್ರೀಯ ಕರೆನ್ಸಿ ಮಾರುಕಟ್ಟೆಯಲ್ಲಿ ರೂಪಾಯಿಯ ಬೆಲೆ ಕಡಿಮೆ ಆಗುತ್ತೆ ಮತ್ತು ಡಾಲರ್ನ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ರೂಪಾಯಿ ಬೆಲೆ ಕುಸಿತಕ್ಕೆ ಕಾರಣವಾಗಿರೋ ಪ್ರಮುಖ ಅಂಶಗಳ ಪೈಕಿ ಇದು ಕೂಡ ಒಂದು ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ರೂಪಾಯಿಯ ಬೆಲೆ ಕುಸಿಯೋದ್ರಿಂದ ಏನಾಗುತ್ತೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸಾಕಷ್ಟು ಬಾರಿ ಬೆಲೆ ಕುಸಿತದಿಂದ ಲಾಭ ಮಾಡಿಕೊಳ್ಳೋದಕ್ಕೆ ಕೂಡ ಸಾಕಷ್ಟು ದೇಶಗಳು ಪ್ರಯತ್ನ ಮಾಡುತ್ತವೆ. ಇನ್ನು ಕೆಲ ದೇಶಗಳಂತೂ ಡಾಲರ್ನ ಎದುರು ಯಾವುದೇ ಕಾರಣಕ್ಕೂ ತಮ್ಮ ದೇಶದ ಕರೆನ್ಸಿಯ ಬೆಲೆ ಹೆಚ್ಚಾಗದ ಹಾಗೆ ಕೂಡ ನೋಡಿಕೊಳ್ಳುತ್ತವೆ. ಅದರಿಂದ ಆಗೋ ಲಾಭ ಏನು ಗೊತ್ತಾ? ಈಗ ವಿದೇಶಿ ಬಂಡವಾಳ ಹೂಡಿಕೆ, ವಿದೇಶಿ ಸರ್ವಿಸ್ ಇಂಡಸ್ಟ್ರಿಗಳು ಕೊಡೋ ಕೆಲಸ, ವಿದೇಶಗಳಿಗೆ ನಾವು ಮಾಡೋ ರಫ್ತು, ಈ ಎಲ್ಲ ಉದ್ಯಮಗಳಲ್ಲಿ ಡಾಲರ್ನ ಬೆಲೆ ಹೆಚ್ಚಾಗೋದ್ರಿಂದ ದೇಶಕ್ಕೆ ಲಾಭ ಆಗುತ್ತೆ. ಈಗ ನಾವು 1 ಟನ್ ಅಕ್ಕಿನ ವಿದೇಶಕ್ಕೆ ರಫ್ತು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಮಗದರಿಂದ $1,000 ಹಣ ಸಿಕ್ಕರೆ ಅದನ್ನ ಭಾರತೀಯ ಕರೆನ್ಸಿಗೆ ನಾವು ಬದಲಾಯಿಸಿದಾಗ ಇವತ್ತಿನ ಬೆಲೆಯಲ್ಲಿ ನಮಗೆ 74,000 ರೂಪಾಯಿಯಷ್ಟು ಸಿಗುತ್ತೆ. ಅದೇ ಕಳೆದ ವಾರದ ಬೆಲೆಯಲ್ಲಾಗಿದ್ರೆ ನಮಗೆ ಸಿಗ್ತಾ ಇದ್ದಿದ್ದು 72,000 ರೂಪಾಯಿ. ಅಂದರೆ ಯಾರು ಈ ದೇಶದಿಂದ ಅಮೆರಿಕಾಗೆ ಅಥವಾ ಇನ್ಯಾವುದೇ ದೇಶಕ್ಕೆ ರಫ್ತು ಮಾಡಿ ಅಲ್ಲಿಂದ ಡಾಲರ್ಗಳ ಲೆಕ್ಕದಲ್ಲಿ ಹಣ ಸಂಪಾದಿಸ್ತಾ ಇದ್ದಾರೋ ಅವರಿಗೆ ಡಾಲರ್ನ ಬೆಲೆ ಹೆಚ್ಚಳದಿಂದ ಲಾಭ ಆಗುತ್ತೆ. ಹಾಗೆಯೇ ವಿದೇಶಗಳಲ್ಲಿ ನೆಲೆಸಿ ಅಲ್ಲಿಂದ ಇಲ್ಲಿಗೆ ಹಣ ಕಳಿಸ್ತಾರಲ್ಲ, ಅಂಥವರಿಗೆ ಕೂಡ ಇದರಿಂದ ಲಾಭ ಆಗುತ್ತೆ. ಇನ್ನು ಡಾಲರ್ ಬೆಲೆ ಹೆಚ್ಚಿದಾಗ ವಿದೇಶಗಳು ನಮ್ಮಿಂದ ಮಾಡೋ ಖರೀದಿಯ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇನ್ನು ನಷ್ಟ ಏನು? ಅದು ಕೂಡ ಕಡಿಮೆ ಏನಲ್ಲ, ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತೀವಲ್ಲ ಆ ವಸ್ತುಗಳ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಯಾಕೆಂದರೆ ಅವುಗಳಿಗೆ ನಾವು ನಮ್ಮ ರೂಪಾಯಿಯಲ್ಲಿ ಹಣ ಕೊಡ್ತೀವಿ ಮತ್ತು ಆ ಹಣ ಡಾಲರ್ಗೆ ಕನ್ವರ್ಟ್ ಆಗಿ ಆ ದೇಶಕ್ಕೆ ಹೋಗುತ್ತೆ. ಹೀಗಾಗಿ ರೂಪಾಯಿಯ ಬೆಲೆ ಕುಸಿತ ಮತ್ತು ಡಾಲರ್ನ ಬೆಲೆ ಹೆಚ್ಚಳದಿಂದಾಗಿ ನಾವು ಖರೀದಿ ಮಾಡುವ, ಅಂದರೆ ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಸದ್ಯಕ್ಕೆ ನಾವು ಪೆಟ್ರೋಲ್, ಚಿನ್ನ ಹಾಗೂ ರಕ್ಷಣಾ ಸಾಮಗ್ರಿಗಳನ್ನು ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಂದಷ್ಟು ರೇರ್ ಅರ್ತ್ ಮೆಟೀರಿಯಲ್ಗಳು ವಿದೇಶದಿಂದ ಬರ್ತಾ ಇವೆ. ಮೆಡಿಸಿನ್ ಇಂಡಸ್ಟ್ರಿಗೆ ಬರೋ ಕಚ್ಚಾ ಸಾಮಗ್ರಿಗಳನ್ನು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ನಮ್ಮ ಎಲೆಕ್ಟ್ರಾನಿಕ್ಸ್ ಉದ್ಯಮ ಏನಿದೆ ಅದಕ್ಕೆ ಬೇಕಾಗುವ ಬಹುತೇಕ ರಾ ಮೆಟೀರಿಯಲ್ ನಮಗೆ ವಿದೇಶಗಳಿಂದ ಬರ್ತಾ ಇದೆ. ಡಾಲರ್ನ ಬೆಲೆ ಏರಿಕೆಯಿಂದಾಗಿ ಈ ವಸ್ತುಗಳ ಬೆಲೆ ಕೂಡ ಸಹಜವಾಗಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಚೀನಾದಿಂದ ನಾವು ಮಾಡಿಕೊಳ್ಳುವ ಆಮದಿದೆಯಲ್ಲ, ಆ ವಸ್ತುಗಳ ಬೆಲೆಯಲ್ಲಿ ಕೂಡ ಒಂದಷ್ಟು ಏರಿಕೆ ಆಗುತ್ತೆ. ಅಮೆರಿಕಾದ ವಿಷಯಕ್ಕೆ ಬರೋದಾದರೆ ನಾವು ಅಲ್ಲಿಂದ ತರಿಸಿಕೊಳ್ಳೋದಕ್ಕಿಂತ ಅವರಿಗೆ ನಾವು ಮಾರಾಟ ಮಾಡೋ ಪ್ರಮಾಣವೇ ಹೆಚ್ಚಾಗಿರೋದ್ರಿಂದ ರೂಪಾಯಿಯ ಬೆಲೆ ಕುಸಿತ ನಮಗೆ ಅಲ್ಲಿ ಲಾಭವನ್ನು ಮಾಡಿಕೊಡುತ್ತೆ ಮತ್ತು ವ್ಯಾಪಾರವನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ. ಇನ್ನಿದು ಹೀಗೆ ಇರುತ್ತಾ? ಹಾಗೇನಿಲ್ಲ. ಭಾರತದ ಬಳಿ 2018ಕ್ಕೆ ಹೋಲಿಕೆ ಮಾಡಿದರೆ 2021ರಲ್ಲಿ ಸುಮಾರು 1.75 ಬಿಲಿಯನ್ನಷ್ಟು ಹೆಚ್ಚುವರಿ ಫಾರೆಕ್ಸ್ ರಿಸರ್ವ್ ಇದೆ. January 2021 ವೇಳೆಗೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಮೊತ್ತ $586 ಬಿಲಿಯನ್ಗಳಷ್ಟಾಗಿತ್ತು. ಹೀಗಾಗಿ ಅಗತ್ಯ ಅನ್ನಿಸಿದಾಗ ರಿಸರ್ವ್ ಬ್ಯಾಂಕ್ ತನ್ನ ಬಳಿ ಇರೋ ವಿದೇಶಿ ವಿನಿಮಯವನ್ನು ಬಳಸಿ ಡಾಲರ್ ಬೆಲೆಯ ಮುಂದೆ ರೂಪಾಯಿ ಮತ್ತೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡೋ ಸಾಧ್ಯತೆಗಳು ಕೂಡ ಇಲ್ಲಿರುತ್ತವೆ. ಆದರೆ ಯಾವಾಗ ಅದನ್ನು ಮಾಡಬೇಕು ಅನ್ನೋದನ್ನ ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಗೆಳೆಯರೆ, ಇದು ಡಾಲರ್ ಮುಂದೆ ಜಾರಿದ ರೂಪಾಯಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.